ಎಲ್ಲರಿಗೆ ನಮಸ್ಕಾರ. ನಮ್ಮ ಹೆಸರು ಗುಂಡಮ್ಮ. ನಮ್ಮ ಸಂಘದ ಹೆಸರು ಆದಿಶಕ್ತಿ ಶ್ರೀಶಕ್ತಿ ಸ್ವಸಹಾಯ ಸಂಘ. ಸಂಘದ ಕಾರ್ಯದರ್ಶಿ ಆಗಿದ್ದೀವಿ. ನಮ್ಮ ಸಂಘ ಸ್ಟಾರ್ಟ್ ಮಾಡಿ 2006 ಸ್ಟಾರ್ಟ್ ಮಾಡಿದ್ದೀವಿ. ಜನಶಕ್ತಿ ಸಮುದಾಯ ನಿವೃತ್ತ ಸಂಪನ್ಮೂಲ ಕೇಂದ್ರ ಸುಲಭೇಟ, ಅಲ್ಲಿ ನಮ್ಮ ಸಂಘ ಸೇರ್ಪಡಿಕೆ ಆಯಿತು. ಜನಶಕ್ತಿ ಸಮುದಾಯ ನಿವೃತ್ತ ಸಂಪನ್ಮೂಲ ಕೇಂದ್ರ ಸುಲಭೇಟ ಅಲ್ಲಿ 2009 ನಾವು ಚಂದಾಣ ಕಡ್ದೇವಿ. ಸಂಘ ಸೇರ್ಪಡಿಕೆ ಆಯಿತು. ಸಂಘ ಸೇರಿದ್ಮೇಲೆ ಸಂಘ ಅಂದ್ರೆ ಏನು, ಸಂಘ ಯಾವ ಥರ ನಡೆಸ್ಕೊಂಡು ಹೋಗ್ಬೇಕು, ವೃತ್ತಿ ಮಾಡೋದು ಅಷ್ಟೇ ಅಲ್ಲ ಅಂತಂದು, ಅಧ್ಯಕ್ಷರಾದ ಪಾತ್ರ ಏನು, ಕಾರ್ಯದರ್ಶಿ ಪಾತ್ರ ಏನು, ಸದಸ್ಯರ ಪಾತ್ರ ಏನು ಅನ್ನೋದೆಲ್ಲ, ಅವ್ರವ್ರ ಜವಾಬ್ದಾರಿ ಏನು ಅಂತ ಅನ್ನೋದೆಲ್ಲ ನಮಗೆ ಬಂದು ಟ್ರೈನಿಂಗ್ ಹೇಳಿಕೊಟ್ರು. ಟ್ರೈನಿಂಗ್ ಕೊಟ್ರು ನಮ್ಗೆ ಒಂದ್ಸಲ, ಅಲ್ಲಿ ಕರ್ಸಿ ಒಂದ್ಸಲ ಎಲ್ಲರೂ ಸಂಘದವ್ರು ಹೋಗಿದ್ದೀವಿ. ಅಲ್ಲಿ 2010-11 ಎಚ್ಒಪ್ ಮತ್ತು ನಬಾರ್ಡ್ ಮಹಿರಾಡ ಸಂಸ್ಥೆಯಿಂದ ಎಚ್ಒಪ್ ಕಾರ್ಯಕ್ರಮ ಬಂತು. 2011 ಬಂದಿದ್ದು ಫಸ್ಟು. 2011 ಎಚ್ಎಫ್ ಕಾರ್ಯಕ್ರಮ ಬಂದ ಮೇಲೆ ಫಸ್ಟ್ ನಾವು ರೈತರಿಗೆ ಫಸ್ಟ್ ಊರಾಗ ಡೊಂಗುರು ಹೊಡೆದು ಗ್ರಾಮ ಸಭಾ ಮಾಡಿದೆ. ನಾವು ಎಲ್ಲ ಗ್ರಾಮ ಸಭಾ ಮಾಡಿ ರೈತರು ಬಂದರು, ಇದು ಎಲ್ಲ ಸಂಘ ಸದಸ್ಯರು ಬಂದರು, ಎಲ್ಲ ನಿಮ್ಮ ಹಳ್ಳಿಗೆ ಕಾರ್ಯಕ್ರಮ ಬಂದದ ಈ ಥರ ಎಲ್ಲರೂ ಮಾಡ್ಕೊರಿ ಅಂತ ಅನ್ನೋದು ಹೇಳಿ ತಿಳಿಸ್ಕೊಟ್ರು ಸರ್. ಹೇಳಿದ್ಮೇಲೆ ಫಸ್ಟ್ ಏನು ಮಾಡಿದೆ, ಚಾಲು ಮಾಡೋಕ್ಕಿಂತ ಮುಂಚಿತವಾಗಿ ರೈತರು, ಲೇಬರು, ಸಂಘ ಸದಸ್ಯರು ಎಲ್ಲರೂ ಕೂಡಿ 3 ದಿನ ಊರಾಗ ಶ್ರಮದಾನ ಅಂತ ಇಟ್ಟೇವೆ. ಶ್ರಮದಾನ ಯಾಕೆ ಇಟ್ಟೇವೆ ಅಂತಂದ್ರೆ, ಒಗ್ಗಟ್ಟದನ ಇಲ್ಲ ಸಂಘದವರು, ರೈತರು, ಊರಿನ ಜನರು ಅಂತ ಅನ್ನೋದು, ಅದು ಶ್ರಮದಾನ ಮಾಡಿದ್ಮೇಲೆ ಗೊತ್ತೈತೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಲ್ಲ ಅಂತಂದು. ಶ್ರಮದಾನ ಮಾಡಿ ನೆಕ್ಸ್ಟ್ ಫೀಲ್ಡ್ ವಿಜಿಟ್ ಹೋದೆ, ರೈತರು ಹೊಲಕ್ಕೆ ಹೋದೆ ವಿಜಿಟ್ ಮಾಡ್ಲಾಕ. ಸರ್ವೆ ಮಾಡ್ಲಾಕ್ ಹೋದೆ ನಾವು. ಸರ್ವೆ ಮಾಡ್ಲಾಕ್ ಹೋಗಿ ಯಾರ್ಯಾರ ರೈತರು ಹೊಲ್ದಾಗ ಹಡ್ಡು ಗೋಡಿ ಅದೆಲ್ಲ ಏನದ ಎಲ್ಲ ಸರ್ವೆ ಮಾಡಿ ತಗೊಂಡು 2012 ಕೆಲಸ ಚಾಲು ಮಾಡಿದ್ರು. ಚಾಲು ಮಾಡೋಕ್ಕಿಂತ ಮುಂಚಿತವಾಗಿ ಏನು ಮಾಡಿದೆ ಅಂತಂದ್ರೆ, ಒಕ್ಕೂಟ ಅಂತ ರಚನೆ ಮಾಡಿದೆ. ನಾವೊಂದು ಈಗ 8 ಸಂಘ ಫಸ್ಟ್ ಇದ್ದೀವಲ್ರಿ, ಇನ್ನೂ 5 ಸಂಘ ರಚನೆ ಮಾಡಿದೆ. ಒಟ್ಟು 13 ಸಂಘ ಮಾಡಿದೆ ನಾವು. 13 ಸಂಘ ಮಾಡಿ 13 ಸಂಘದಲ್ಲಿಂದ ಒಬ್ಬೊಬ್ಬರು ಸದಸ್ಯರಿಗೆ ಆಯ್ಕೆ ಮಾಡಿದೆ. 13 ಜನ ಸದಸ್ಯರು ಮತ್ತು ಲೇಬರು ಇಬ್ಬರು, ರೈತರು ಒಂದು ಮೂವರು, ಒಟ್ಟು 15-18 ಜನ ಒಕ್ಕೂಟ ಸದಸ್ಯರಿದ್ದೀವಿ ನಾವು. ಇದು ಗೌರಿನೆಲ್ಲ ಪರಿಸರ ಜಲ್ಲೆಲ್ಲ ಒಕ್ಕೂಟ ಅಂತ ಒಂದು ಹೆಸರಿಟ್ಟೆ ನಾವು. ಅದಕ್ಕೆ ಇಟ್ಟು ಕೆಲಸ ರೈತರು ಹೊಲ್ದಾಗ ಕೆಲಸ ಚಾಲು ಮಾಡಿದೆವಿ. ರೈತರು ಹೊಲ್ದಾಗ ಕೆಲಸ ಆದ್ಮೇಲೆ ಹೋಗಿ ಮೆಜರ್ಮೆಂಟ್ ತಗೋಬೇಕಾದ್ರೆ ಸಂಘ ಸದಸ್ಯರು ಇಬ್ಬರು ಹೋಗ್ತೀವಿ ನಾವು, ಮತ್ತು ರೈತರು ಇಬ್ಬರು ಬರ್ತಾರೆ, ಲೇಬರ್ ಬರ್ತಾರೆ, ಮತ್ತು ನಮ್ಮ CRP ಸ್ಟಾಫ್, ಮೈರಾಡ ಸ್ಟಾಫ್ ಅವ್ರು ಇರ್ತಾರೆ. ಎಲ್ಲರೂ ಹೋಗಿ ಮೆಜರ್ಮೆಂಟ್ ತೊಗೊಂಡು ಬರ್ತೀವಿ. ಮೆಜರ್ಮೆಂಟ್ ತೊಗೊಂಡು ಬಂದು ಸಂಘದಾಗ ಮತ್ತೆ ಮೀಟಿಂಗ್ ಮಾಡ್ತೀವಿ. ಮಂಗಳವಾರ ದಿನ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಈ ರೈತರು ಹೊಲ್ದಾಗ ಇಷ್ಟ ಆಗ್ಯದ ಕೆಲಸ ಅಂತಂದು ಬರೆದು ರಿಕ್ವೆಸ್ಟ್ ಬರೀತೀವಿ. ನಾವು ಒಕ್ಕೂಟಕ್ಕೆ ರಿಕ್ವೆಸ್ಟ್ ಬರ್ತೀವಿ, ಒಕ್ಕೂಟಕ್ಕೆ ಬರೆದು ಆ ರಿಕ್ವೆಸ್ಟ್ ಒಕ್ಕೂಟದಾಗ ಕೊಡ್ತೀವಿ. ಅಲ್ಲಿ ಪಾಸ್ ಮಾಡಿ ಒಕ್ಕೂಟದ ಹಣ ಸಂಘಕ್ಕೆ ಹಾಕ್ತಾರೆ. ಸಂಘಕ್ಕೆ ಹಾಕಿದ ಬಳಿಕ ಬ್ಯಾಂಕಿಗೆ ಹೋಗಿ ನಾವೇ ಹೋಗಿ ಲೇಬರ್ ಪೇಮೆಂಟ್ ಮಾಡ್ತೀವಿ. ಲೇಬರ್ ಇರ್ತಾರ, ಸಂಘ ಸದಸ್ಯರು ಎಲ್ಲರೂ ಇರ್ತೀವಿ. ಲೇಬರ್ ಇರ್ತಾರ, ರೈತರು ಇರ್ತಾರ, ನಮ್ಮ ಎರಡ ಸ್ಟಾಫ್ ಅವರು ಇರ್ತಾರೆ. ಆದ್ರೆ ಲೇಬರ್ ಪೇಮೆಂಟ್ ಮಾಡೋದು ನಾವೇ ಸಂಘದವ್ರೇ. ಇವಾಗ ಈ ಕಾರ್ಯಕ್ರಮ ಬಂದ ಮೇಲೆ ಇದು ನಮ್ಮ ಸಂಘದ ಆದಿಶಕ್ತಿ ಸಂಘದಿಂದ ಜಲಾನ ಕಾರ್ಯಕ್ರಮದ ಇಲ್ಲಿವರೆಗೆ ಕೆಲಸ ಮಾಡಿಸಿ ಲೇಬರ್ ಪೇಮೆಂಟ್ ಮಾಡಿದ 51 ಲಕ್ಷ ರೂಪಾಯಿ ಕೆಲಸ ಮಾಡಿಸಿದ್ದೇವೆ. ಅಷ್ಟು ಪೇಮೆಂಟು ನಮ್ಮ ಸಂಘದವರೇ ಮಾಡಿದ್ದೇವ್ರಿ ನಾವು. ಈಗ ರೈತರು ಕೊಟ್ಟ ವಂತಿಗೆ ಅಂದ್ರೆ 10 ಲಕ್ಷ ರೂಪಾಯಿ ರೈತರಲ್ಲಿಂದ ಬಂದ ವಂತಿಗೆ ಹಣ. ಜೀವನೋಪಾಯ ಕಾರ್ಯಕ್ರಮ ಈಗ ನಬಾರ್ಡ್ಲಿಂದ ಜೀವನೋಪಾಯ ಕಾರ್ಯಕ್ರಮ ಕೊಟ್ಟಿದ್ದು ಈಗ ಎಷ್ಟು 13 ಸಂಘ ಅದಂತಂದ್ರೆ 210 ಜನಕ್ಕೆ ಸದಸ್ಯರಿಗೆ ಜೀವನೋಪಾಯ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಅದ್ರಾಗ ಅತಿ ಕಡು ಬಡ್ರು, ಹೊಲ ಇಲ್ದವ್ರು, ಏನು ಇಲ್ದವ್ರು ಅಂತಂದ್ರೆ 31 ಜನ ಹರ. ಅವರಿಗೆ ಕೂಡ ಫಸ್ಟ್ ಅವ್ರಿಗೆ ಕೊಟ್ಟಿದ್ದೀವಿ ಜೀವನೋಪಾಯ ಕಾರ್ಯಕ್ರಮ. ಆಗ ನಬಾರ್ಡ್ಲಿಂದ 10,000 ಅವ್ರು ಕೊಟ್ಟಿದ್ದಾರೆ. ಈಗ ಸಂಘ ಟ್ರೈನಿಂಗು ಮತ್ತು ಇದು ಜೀವನೋಪಾಯ ಕಾರ್ಯಕ್ರಮದೆಲ್ಲ ನಬಾರ್ಡ್ ಕಡೆಯಿಂದ ಬಂದಿದ್ದು. ಹಾಗಾದ್ರೆ ಗೊತ್ತ್ರಿ, ಜೀವನೋಪಾಯ ಕಾರ್ಯಕ್ರಮ ತೊಗೊಂಡ್ಮೇಲೆ ಫಸ್ಟ್ ಉಳಿತಾಯ ನಾವು 10 ಹಾಕ್ತಿದ್ದೇವೆ. ಈಗ ಉಳಿತಾಯಿಸೋದಕ್ಕೆ ವಾರಕ್ಕೊಂದ್ಸಲ 20-20 ರೂಪಾಯಿ ಉಳಿತಾಯ ಹಾಕ್ತೀವಿ ಒಂದು. ಮತ್ತು ಸಂಘದ ಎಲ್ಲರೂ ಸದಸ್ಯರು ಇನ್ಸೂರೆನ್ಸ್ ಮಾಡ್ಕೊಂಡಿದ್ದೇವೆ. ಇನ್ಸೂರೆನ್ಸ್ ಮಾಡ್ಕೊಂಡಿದ್ದೇವೆ. ಮತ್ತು ಅದೇ ರೀತಿ ಈಗ ಪ್ರೈವೇಟ್ ಸ್ಕೂಲಿಗೆ ಹಾಕಿದ್ದೆ ನಾವೆಲ್ಲ ಮಕ್ಕಳಿಗೆ. ಮತ್ತು ಹೊಲ ಕಟ್ತಿ, ಅದರಲ್ಲಿಂದೆ ಬಂದಂಥ ಲಾಭ ಈಗ ಹಾಲು ಹಾಕೊಳ್ಳೋದ ನೋಡ್ರಿ. ಹಾಲು ಕೊಟ್ಟು ಹಾಲು ಮಾರಾಟ ಮಾಡಿ ಅದೆಲ್ಲ ಬಂದಂಥ ಹಣ ಬಾಜು ಇಟ್ಟಿದ್ದೆ ಹೊಲ ಕಟ್ತಿ ಹಾಕೊಂಬೋದು. ಅದೇ ರೀತಿ ಎಲ್ಲರೂ ಸಂಘದ ಸದಸ್ಯರು ಒಗ್ಗಟ್ಟು ಭಾಳ ಬಲ ಆಗಿದೆ. ಈಗ ಏನಂತಂದ್ರೆ ನಮ್ಗೆ ಭಾಳಷ್ಟು ಮಾಹಿತಿ ಆಗಲಿ ನಮ್ಮ ಮುಂದೆ ಬರೋದಕ್ಕೆ ಕಾರಣ ಎಲ್ಲನೂ ಟ್ರೈನಿಂಗ್ ತಗೊಂಡು
ಬಹಳಷ್ಟು ಆರ್ಥಿಕ ಬದಲಾವಣೆ ಆಗ್ಯದ್ರಿ ಇವಾಗ. ಈಗ ಎಚ್ಒಪ್ ನಬಾರ್ಡ್ ಮೈರಾಡ್ ಜನಶಕ್ತಿ ಸಮುದಾಯ ನಿರ್ವಹಿತ ಸಂಪನ್ಮೂಲ ಕೇಂದ್ರ ನನ್ನ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ, ನಮ್ಮ ಸಂಘದ ಪರವಾಗಿ ಆರ್ಥಿಕ ಧನ್ಯವಾದ ಸಲ್ಲಿಸ್ತೀನಿ.